ಎಲ್ಲ ಆತ್ಮೀಯ ವೀಕ್ಷಕರಿಗೆ ಶಿರಸಿಯ ನಿಸರ್ಗ ಮನೆಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ವಿವಿಧ ರೀತಿಯ ನೋವುಗಳು ಜಾಸ್ತಿ ಆಗ್ತಾ ಇದೆ. ಸೊಂಟ ನೋವು, ಮಂಡಿ ನೋವು, ಹಿಮ್ಮಡಿ ನೋವು, ಭುಜದ ನೋವು, ಹಾಗೆ ಕುತ್ತಿಗೆ ನೋವು. ಇವತ್ತು ಕುತ್ತಿಗೆ ನೋವನ್ನು ಕಡಿಮೆ ಮಾಡುವಂತಹ ಸರಳ ಮನೆ ಮದ್ದುಗಳ ಬಗ್ಗೆ, ಕುತ್ತಿಗೆ ನೋವನ್ನು ಕಡಿಮೆ ಮಾಡುವಂಥ ವ್ಯಾಯಾಮಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಯಾಕೆಂದರೆ ಕುತ್ತಿಗೆ ನೋವಿಗೆ ನಾವು ನೋವಿನ ಮಾತ್ರೆಯನ್ನು ತೆಗೆದುಕೊಂಡ್ರೆ ಒಂದು ದಿವಸ ಕಡಿಮೆ ಆಗ್ಬೋದು, ನೆಕ್ಸ್ಟ್ ಡೇ ಮತ್ತೆ ಬರುತ್ತೆ. ಆದರೆ ಆ ನೋವಿನ ಮಾತ್ರೆ ಎಸಿಡಿಟಿ ಅಂತ ಸಮಸ್ಯೆ, ಮಲಬದ್ಧತೆ ಅಂತ ಸಮಸ್ಯೆ, ಹಾಗೆ ತುಂಬ ದಿನಗಳು ತಗೊಂಡ್ರೆ ಲಿವರ್ ಮತ್ತು ಕಿಡ್ನಿಯ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನೋವು ನಿವಾರಕಗಳ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಿಂತ, ಅದರ ಅವಲಂಬನೆಗೆ ಹೋಗೋದಕ್ಕಿಂತ ನಾವು ಪ್ರಕೃತಿದತ್ತವಾದ, ನೈಸರ್ಗಿಕವಾದ, ಸರಳವಾದ, ಯಾವುದೇ ಖರ್ಚಿಲ್ಲದ ಮನೆ ಮದ್ದುಗಳನ್ನು ಮಾಡೋದು ಎಷ್ಟು ಒಳ್ಳೆಯದಲ್ವಾ? ಎಸ್. ಸೊ ಹಾಗಾಗಿ ಅನೇಕರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಕೂತ್ಕೊಂಡೇ ಕೆಲಸ ಮಾಡೋರು ಇರ್ಬೋದು, ಕಂಪ್ಯೂಟರ್ ಕೆಲಸ ಮಾಡ್ತಾ ಇರೋರು ಇರ್ಬೋದು, ಟೀಚಿಂಗ್ ಮಾಡುವಂತಹ ಒಂದು ಪ್ರೊಫೆಷನಲ್ ಇರೋರು ಇರ್ಬೋದು, ಇವರೆಲ್ಲರಲ್ಲಿ ಕುತ್ತಿಗೆ ನೋವನ್ನು ಕಾಣ್ತಾ ಇದ್ದೇವೆ. ಈ ಕುತ್ತಿಗೆ ನೋವಿಗೆ ಒಂದು ಪ್ರಮುಖವಾದ ಕಾರಣ ಈ ಒಂದು ಕುತ್ತಿಗೆಯ ಸ್ಪೈನಲ್ಲಿರುವಂತಹ ಒಂದು ನರದ ಮೇಲೆ ಆಗುವಂಥ ಒತ್ತಡ. ಸೊ ಕೆಲವರಿಗೆ ಕೈ ಜೋಮ್ 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 ಬರುತ್ತೆ, ಕುತ್ತಿಗೆಯಿಂದ ಬಲಗೈ ಬರ್ಬೋದು, ಕೆಲವು ಬೆರಳುಗಳು ಬರ್ಬೋದು. ಹಾಗಾದರೆ ಇದಕ್ಕೆ ಸರ್ಜರಿ ಒಂದೇ ಪರಿಹಾರನ? ಖಂಡಿತ ಅಲ್ಲ. ಆಪರೇಷನ್, ಶಸ್ತ್ರಚಿಕಿತ್ಸೆ ಕೊನೆಯ ಒಂದು ಪರಿಹಾರ. ಆದರೆ ಪ್ರಾರಂಭದ ಸ್ಥಿತಿಯಲ್ಲೇ ನಾವು ಸರ್ಜರಿಗೆ ಅಥವಾ ಶಸ್ತ್ರಚಿಕಿತ್ಸೆಗೆ ಹೋಗಬಾರ್ದು. ಅದರ ಬದಲಿಗೆ ವ್ಯಾಯಾಮವನ್ನು, ಮನೆ ಮದ್ದುಗಳನ್ನು ಅನುಸರಿಸಬೇಕು. ತುಂಬ ನೋವಿದ್ದಾಗ ನೀವು ಸ್ವಲ್ಪ ದಿವಸ ಆ ಕುತ್ತಿಗೆ ಬೆಲ್ಟನ್ನು ಹಾಕ್ಕೊಳ್ಳಿ, ಪರವಾಗಿಲ್ಲ ಡ್ರೈವಿಂಗ್ ಮಾಡುವಾಗೆಲ್ಲ. ಸ್ವಲ್ಪ ನೋವು ಕಡಿಮೆ ಆದಮೇಲೆ ಅದೇ ಬೆಲ್ಟೇ ರೂಢಿ ಆಗೋದ್ರೆ ಮತ್ತೆ ಆ ಮಾಂಸಗಳು ವೀಕ್ ಆಗಿಬಿಡುತ್ತೆ. ತುಂಬ ದಿವಸ ಅಲ್ಲ, ಸ್ವಲ್ಪ ನೋವು ತಹಬಂದಿಗೆ ಬರುವವರೆಗೆ. ಹಾಗಾದರೆ ಯಾವ್ಯಾವ ಮನೆ ಮದ್ದುಗಳು ನಮಗೆ ಸಹಾಯ ಮಾಡುತ್ತೆ ಅಂತ ನೋಡೋಕ್ಕಿಂತ ಪೂರ್ವದಲ್ಲಿ ವ್ಯಾಯಾಮ ಯಾವುದು ಅಂತ ನೋಡೋಣ. ಸಿಂಪಲ್ ಅಂತ ವ್ಯಾಯಾಮವನ್ನು ನಾವು ಮಾಡ್ತಾ ಬರ್ಬೋದು. ಮುಖ್ಯವಾಗಿ ಕುತ್ತಿಗೆಯ ವ್ಯಾಯಾಮ, ಕೈಯನ್ನು ಹಿಂದ್ಗಡೆ ಕಟ್ಟಿ ಎದ್ದು ನಿಂತ್ಕೊಂಡು ಮೇಲೆ ಕೆಳಗೆ, ಮೇಲೆ ಕೆಳಗೆ, ಕಣ್ಣು ಮುಚ್ಚಿ ಮಾಡಬಾರ್ದು, ತಲೆ ಸುತ್ತು ಬರುತ್ತೆ, ಮೇಲೆ ಕೆಳಗೆ, ಈ 10 ಬಾರಿ ಮಾಡುವಂಥದ್ದು. ಹಾಗೆ ಎಡ ಬಲ ಎಡ ಬಲ ಈ ಥರದ ಒಂದು 10 ಬಾರಿ ವ್ಯಾಯಾಮ. ಆಮೇಲೆ ರೊಟೇಷನ್ ಕ್ಲಾಕ್ ವೈಸ್ 10 ಬಾರಿ ವ್ಯಾಯಾಮ. ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ 10 ಬಾರಿ ಕಣ್ಣು ಮುಚ್ಚಿ ಮಾಡಿದೆ, ತಲೆ ಸುತ್ತು ಬಂದರೆ ಕಣ್ಣು ಬಿಟ್ಟು ಮಾಡಿ. ಸೊ ಈ ಒಂದು ವ್ಯಾಯಾಮವನ್ನು ಮಾಡುವಂಥದ್ದು. ಹಾಗೆಯೇ ಇದಕ್ಕಿಂತಲೂ ಪ್ರಮುಖವಾದ ವ್ಯಾಯಾಮ, 5-5 ಬಾರಿ ಮಾಡಾದಮೇಲೆ ಕೈಯನ್ನು ಈ ಥರ ತೆಗೆದುಕೊಂಡು ಹೋಗಿ ಹಣೆಯ ಮೇಲಿಟ್ಟು ತಲೆಯನ್ನು ಮುಂದಕ್ಕೆ ಒತ್ತಬೇಕು, ಕೈಯಲ್ಲಿ ಹಣೆಯನ್ನು ಹಿಂದಕ್ಕೆ ಒತ್ತಬೇಕು. ಈ ಥರ ಶೇಕ್ ಆದರೂ ಪರವಾಗಿಲ್ಲ, 1, 2 ಹೀಗೆ 10 ಬಾರಿ. ಇದೇ ಥರ ತಲೆಯನ್ನು ಹಿಂದಕ್ಕೆ ಒತ್ತಬೇಕು, ಕೈಯಲ್ಲಿ ಮುಂದಕ್ಕೆ ಒತ್ತಬೇಕು. ಈ ಥರ ಶೇಕ್ ಆದರೂ ಪರವಾಗಿಲ್ಲ, 10 ಸಲ. ಹಾಗೆ ಬಲಗೈಯನ್ನು ಇಟ್ಕೊಂಡು ಬಲಗಡೆ 10 ಸಲ, ಹಾಗೆಯೇ ಎಡಗಡೆ 10 ಸಲ. ಸೊ ಈ ಒಂದು ಸರಳವಾದಂಥ ಒಂದು ವ್ಯಾಯಾಮ ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಗೋಡೆಯ ಹತ್ತಿರ ನಿಂತ್ಕೊಂಡು ಗೋಡೆಯಿಂದ ಒಂದು ಅಡಿಯಷ್ಟು ದೂರ ನಿಂತು ಎರಡೂ ಕೈಯನ್ನು ಗೋಡೆಯ ಮೇಲಿಟ್ಕೊಂಡು ಬೆರಳುಗಳಲ್ಲಿ ಹೀಗೆ ಮೇಲೆ ಮಾಡಬೇಕು. ಮೇಲೆ ಮಾಡಿ ಫುಲ್ ಮೇಲೆ ಹೋಗಾದಮೇಲೆ ಸ್ಟ್ರೆಚ್ ಮಾಡಬೇಕು, ಇದನ್ನು ಮಾಡ್ಬೋದು. ಸೊ ಈ ರೀತಿ ವ್ಯಾಯಾಮವನ್ನು ಮಾಡೋದ್ರಿಂದ ಬೆಳಗ್ಗೆ ಹಾಗೂ ಸಾಯಂಕಾಲ ಮಾಡ್ತಾ ಬನ್ನಿ, ಖಂಡಿತವಾಗಿ ಕುತ್ತಿಗೆ ನೋವು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಮನೆ ಮದ್ದುಗಳನ್ನು ನಾವು ನೋಡೋಣ. ಸೊ ಮನೆ ಮದ್ದುಗಳನ್ನು ನಾವು ನೋಡೋದಿದ್ರೆ ಮೊದಲನೇದಾಗಿ ಹುತ್ತದ ಮಣ್ಣು ಅಥವಾ ಮಣ್ಣು 70%, 30% ಸಾಸಿವೆ. ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನೀರಾಗಿ ತಿರುಗಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ನೋವಿರುವ ಭಾಗಕ್ಕೆ ಹಚ್ಕೊಳ್ಳೋದು. 10 ನಿಮಿಷ ಬಿಟ್ಟು ಅದನ್ನು ತೊಳೆದುಕೊಳ್ಳೋದು, ಈಸಿ ಅಲ್ವಾ? ಹಾಗೆಯೇ ನಾವು ಮಾಡುವಂಥ ಇನ್ನೊಂದು ಸರಳವಾದಂಥ ಎಣ್ಣೆ ಅಂದರೆ ನೋವಿನ ತೈಲ. ಇದನ್ನು ಮಾಡೋದು ಭಾಳ ಸುಲಭವಾಗಿದೆ. ಸೊ ಇಲ್ಲಿ ನಾವು ಎಳ್ಳೆಣ್ಣೆಯನ್ನು ಮೊದಲನೇದಾಗಿ ಬಳಸಬೇಕು. ಎಳ್ಳೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡಬೇಕು. ಅದಕ್ಕೆ ನಾವು ಸ್ವಲ್ಪ ಕರಿ ಎಳ್ಳಿನ ಅಥವಾ ಕರಿ ಎಳ್ಳಿನ ಪುಡಿಯನ್ನು ಹಾಕಬೇಕು. ಸೊ ಬಿಸಿ ಆಗ್ತಾ ಇರುವಂಥ ಎಳ್ಳೆಣ್ಣೆಗೆ ಕರಿ ಎಳ್ಳಿನ ಪುಡಿಯನ್ನು ಹಾಕಬೇಕು, ಸ್ವಲ್ಪ ಅರಿಶಿಣವನ್ನು ಹಾಕಬೇಕು, ಅರಿಶಿಣದ ಪುಡಿ ಅಥವಾ ಅರಿಶಿಣ ಕೊಂಬನ್ನು ಜಜ್ಜಿ ಹಾಕಬೇಕು, ಹಾಗೆ ಪಚ್ಚ ಕರ್ಪೂರವನ್ನು ಹಾಕಬೇಕು. ಹಾಗೆ ನೋವು ನಿವಾರಕವಾದಂಥ ಹರಳೆಣ್ಣೆಯ ಆ ಎಲೆ ಬರುತ್ತಲ್ವ, ಎಲ್ಲ ಕಡೆ ಸಿಗುತ್ತೆ ಅದು, ಆ ಒಂದು ಎಲೆಗಳನ್ನು ಹಾಕಬೇಕು. ಸೊ ಈ ಎಲೆಗಳನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಬಿಸಿ ಮಾಡಾದಮೇಲೆ ಅದರಲ್ಲಿರುವಂಥ ಔಷಧಿ ಗುಣ ಎಲ್ಲ ಆ ಎಣ್ಣೆಯಲ್ಲಿ ಬಿಡುಗಡೆ ಆಗುತ್ತೆ. ಅದನ್ನು ಕೋಲ್ಡ್ ಆದಮೇಲೆ, ಅದು ತಂಪಾದ ಮೇಲೆ ಸೋಸಿ ಇಟ್ಕೊಳ್ಬೇಕು ಬಾಟ್ಲಲ್ಲಿ ತುಂಬಿ. ನೋವು ನಿವಾರಕ ತೈಲ ಆಯಿತು. ಡೈಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ಆ ನೋವು ನಿವಾರಕ ತೈಲವನ್ನು
ಮೃದುವಾಗಿ ಹಚ್ಚಿ ಅದರ ಮೇಲೆ ಬಿಸಿನೀರಿನ ಬ್ಯಾಗ್ನಲ್ಲಿ ಶಾಖ ಕೊಡಬೇಕು ನೋಡಿ ಸೋ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಇಷ್ಟ ಆದ ಮೇಲೆ ವ್ಯಾಯಾಮ ಮಾಡಬಹುದು ಮೇಲೆ ಕೆಳಗೆ ಬಲ ಎಡ ಕ್ಲಾಕ್ ವೈಸ್ ರೋಟೇಷನ್ ಆಂಟಿ ಕ್ಲಾಕ್ ವೈಸ್ ರೋಟೇಷನ್ ಈ ತರ ಒತ್ತುವಂತದ್ದು ಹಾಗೇನೇ ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗಿ ಸ್ಟ್ರೆಚ್ ಮಾಡುವಂತದ್ದು ಸೋ ಈ ವ್ಯಾಯಾಮವನ್ನು ಇಲ್ಲ ಭುಜಕ್ಕೆ ಸ್ವಲ್ಪ ನೋವು ಬರ್ತಾ ಇದ್ದರೆ ಭುಜದ ವ್ಯಾಯಾಮವನ್ನು ಆ್ಯಡ್ ಮಾಡಬಹುದು ಸೋ ಈ ವ್ಯಾಯಾಮಗಳನ್ನು ಆ್ಯಡ್ ಮಾಡೋದು ಯಾವಾಗ ಈ ನೋವಿನ ಎಣ್ಣೆ ಹಚ್ಚಿ ಮಸಲ್ಸ್ ರಿಲ್ಯಾಕ್ಸ್ ಆದಮೇಲೆ ಹಾಗೇನೇ ನಾವು ಒಂದು ಕಷಾಯವನ್ನು ಮಾಡೋದು ನೋವು ನಿವಾರಕ ಕಷಾಯವಾಗಿ ಅದು ಪರಿವರ್ತನೆ ಆಗುತ್ತೆ ಅದುವೇ ಶುಂಠಿ ಕಷಾಯ ಇದು ಬಹಳ ಸಿಂಪಲ್ ಆಗಿದೆ ಇಲ್ಲಿ ಬೇಕಾಗುವಂತದ್ದು ಹಸಿ ಶುಂಠಿ ಅರಿಶಿಣ ಹಾಗೂ ಬೆಳ್ಳುಳ್ಳಿ ಮೂರು ಕೂಡ ನೋವು ನಿವಾರಕಗಳು ಸೋ ನೀರನ್ನು ಕುದಲಿಕ್ಕೆ ಇಡಬೇಕು ಅದಕ್ಕೆ ಹಸಿ ಶುಂಠಿಯನ್ನು ಹಾಕಬೇಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು ಅರಿಶಿಣದ ಕೊಂಬನ್ನು ಜಜ್ಜಿ ಹಾಕಬೇಕು ಸುಮಾರು 200 ml ನೀರು 100 ml ಗೆ ಆಗುವಷ್ಟು ಕುದಿಸಬೇಕು ಎಲ್ಲ ಔಷಧಿ ಗುಣ ಬಿಡುಗಡೆ ಆಗುತ್ತೆ ಅದನ್ನು ನಾವು ದಿನ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಕುಡಿತಾ ಬಂದ್ರೆ ಖಂಡಿತವಾಗಿ ಈ ಒಂದು ಕುತ್ತಿಗೆ ನೋವು ನಮಗೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಸೋ ಅಲ್ಲಿಗೆ ವ್ಯಾಯಾಮವನ್ನು ತಿಳ್ಕೊಂಡ್ವಿ ಜೊತೆಗೆ ಒಂದು ತೈಲವನ್ನು ಮಾಡೋದನ್ನು ತಿಳ್ಕೊಂಡ್ವಿ ಒಂದು ಕಷಾಯ ಮಾಡೋದನ್ನು ತಿಳ್ಕೊಂಡ್ವಿ ಇನ್ನು ಕ್ಯಾಲ್ಸಿಯಂ ನಮಗೆ ಜಾಸ್ತಿ ಬೇಕು ಕ್ಯಾಲ್ಸಿಯಂ ಸಲುವಾಗಿ ನಾವು ಕರಿ ಎಳ್ಳಿನ ಉಂಡೆಯನ್ನು ಮಾಡಬೇಕು ಅಂಟು ಕಪ್ಪೆಳ್ಳು ಬೆಲ್ಲ ಅಂಟು ಸಿಗುತ್ತೆ ಆ ಅದು ಮೂರನ್ನ ಸೇರಿಸಿ ನಾವು ಕಪ್ಪೆಳ್ಳಿನ ಉಂಡೆಯನ್ನು ಮಾಡಿ ಪ್ರತಿನಿತ್ಯ ಒಂದು ಉಂಡೆ ಸೇವಿಸೋದ್ರಿಂದಾಗಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಹಾಗೇನೇ ಕ್ಯಾಲ್ಸಿಯಂನ ಇತರ ಆಹಾರಗಳು ಮೊಸರು ಇರಬಹುದು ಹಾಲು ಇರಬಹುದು ಅಥವಾ ನಾನ್ ವೆಜ್ ಅವರು ಅಥವಾ ಮಾಂಸಾಹಾರಿಗಳು ಅಥವಾ ಎಗ್ ತಿನ್ನುವಂಥವರು ದಿನಕ್ಕೊಂದು ಮೊಟ್ಟೆ ಬೇಯಿಸಿದಂಥ ಮೊಟ್ಟೆ ಇರಬಹುದು ಅಲಸಂದೆ ಕಾಳು ಸೋಯಾ ಇದರಲ್ಲೆಲ್ಲ ಸಾಕಷ್ಟು ಕ್ಯಾಲ್ಸಿಯಂ ಇದೆ ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಸೊ ಇದನ್ನೆಲ್ಲ ನಾವು ಜಾಸ್ತಿ ಉಪಯೋಗಿಸಿದಾಗ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಪೋಷಕಾಂಶಗಳು ಸಿಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಇನ್ನು ತಾಜಾ ಹಣ್ಣಿನ ಜ್ಯೂಸ್ಗಳು ಇದು ಕೂಡ ನಮಗೆ ನೋವು ನಿವಾರಣೆಗೆ ಇಂಡೈರೆಕ್ಟಾಗಿ ಸಹಾಯ ಮಾಡುತ್ತೆ ಸೊ ಇದನ್ನು ಕೂಡ ಪ್ರತಿನಿತ್ಯ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕುಡಿತಾ ಬರಬೇಕು ಇನ್ನು ಕುತ್ತಿಗೆ ಸುತ್ತಮುತ್ತಲು ಇರುವಂತಹ ಒಂದು ಮಾಂಸಖಂಡಗಳನ್ನು ಶಕ್ತಿಯುತಗೊಳಿಸಬೇಕು ಅದಕ್ಕೆ ಪ್ರೋಟೀನ್ ಅವಶ್ಯಕ ಸೊ ಪ್ರೋಟೀನ್ ಎಲ್ಲಿದೆ ಪುನಃ ಮೊಳಕೆ ಕಾಳುಗಳ ತನಕ ಹೋಗಬೇಕು ಇಲ್ಲಾಂದರೆ ಹಾಲನ್ನು ಜಾಸ್ತಿ ಕುಡಿಬೇಕು ಮೊಸರಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಸೊ ಹಾಗೇನೆ ನಾನು ಈಗಾಗಲೇ ಹೇಳಿದಂತೆ ಎಗ್ಗನ್ನು ಬೇಯಿಸಿದಂಥ ಒಂದು ಮೊಟ್ಟೆಯನ್ನು ತಿನ್ಬೋದು ಈ ಥರ ಮಾಡಿಕೊಂಡು ನಾವು ಜಾಸ್ತಿ ಪ್ರೋಟೀನ್ ಅಂಶವನ್ನು ನಾವು ತೆಗೆದುಕೊಳ್ಬೇಕು ಇಲ್ಲ ಪ್ರೋಟೀನ್ ಶೇಕ್ ನಿಮಗೆ ಅನೇಕ ಸಂಚಿಕೆಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಪ್ರೋಟೀನ್ ಪುಡಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಸ್ವಲ್ಪ ಹಣ್ಣು ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಶೇಂಗಾ ಅಥವಾ ಶೇಂಗಾದ ಬೆಣ್ಣೆಯನ್ನು ಹಾಕಿ ಬಾದಾಮಿಯನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು ಶೇಕ್ ಮಾಡಿ ಕುಡಿಯೋದು ಈ ಎಲ್ಲ ಮನೆ ಮದ್ದುಗಳನ್ನು ಮನೆಯಲ್ಲೇ ಮಾಡುವಂಥ ಸರಳ ಆಹಾರ ಔಷಧಿಗಳನ್ನು ಪಾಲಿಸಿ ವ್ಯಾಯಾಮವನ್ನು ಮಾಡ್ತಾ ಬಂದಲ್ಲಿ ಕುತ್ತಿಗೆ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಬೇಕಾದ್ರೆ ತೆಗೆದುಕೊಳ್ಬೋದು ಅದು ಬೋಸುವಿಲ್ಲ ಮ್ಯಾಕ್ಸ್ ಇರ್ಬೋದು ಅಥವಾ ಕಾಕ್ಸ್ ಬ್ಯಾಲೆನ್ಸ್ ಅಂದರೆ ನಮ್ಮ ಕಾಕ್ಸ್ ಇನಿಬಿಟರ್ಸ್ ಅಂತ ಬರುತ್ತೆ ನ್ಯಾಚುರಲ್ ಆಗಿರೋದು ಶುಂಠಿ ಆ ಥರದ್ದು ಸೊ ಆ ಥರದ ನ್ಯಾಚುರಲ್ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಂಡು ನಮ್ಮ ನೋವನ್ನು ಶಮನ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಿವಸ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವಿನ ವ್ಯಾಯಾಮ ಕುತ್ತಿಗೆ ನೋವಿನ ಮನೆ ಮದ್ದು ಕುತ್ತಿಗೆ ನೋವಿಗಾಗಿ ಒಂದು ಕಷಾಯ ಕುತ್ತಿಗೆ ನೋವಿಗಾಗಿ ಒಂದು ಸರಳ ನೋವಿನ ತೈಲ ಇದನ್ನೆಲ್ಲ ಮಾಡೋದನ್ನು ತಿಳ್ಕೊಂಡಿದ್ದೇವೆ ಈ ಒಂದು ಸಂದೇಶ ನಿಮಗೆ ಇಷ್ಟ ಆದಲ್ಲಿ ಕುತ್ತಿಗೆ ನೋವಿದ್ದವರಿಗೆಲ್ಲ ಅಥವಾ ಸುಮಾರು ಜನರಿಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಇದಿರುತ್ತೆ ನಿಮ್ಮ ಆ ಒಂದು ಯುವಜನತೆಗೆ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ತನ್ಮೂಲಕ ಈ ಒಂದು ಕುತ್ತಿಗೆ ನೋವು ನ್ಯಾಚುರಲ್ ಆಗಿ ಕಡಿಮೆ ಆಗಲಿಕ್ಕೆ ಅವರಿಗೆ ನಾವು ನೀವೆಲ್ಲ ಸೇರಿ ಸಹಾಯ ಮಾಡೋಣ ಅಂತ ಹೇಳ್ತಾ ಈ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಬರ್ತಾ ಇದೆ ಅನೇಕರು ಭಾಳ ಖುಷಿಪಟ್ಟು ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಭಾಳ ಉಪಯುಕ್ತ ಆಗ್ತಾ ಇದೆ ನಾವು ಮನೇಲಿ ಅನುಸರಿಸ್ಕೊಂಡು ನಮ್ಗೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಒಬ್ಬ ವೈದ್ಯನಾಗಿ ಖುಷಿಯಾಗೋದು ಅಲ್ಲೇ ಏನಂದರೆ ನಮ್ಮ ವೃತ್ತಿ ವೈದ್ಯಕೀಯ ಅಲ್ವಾ ಸೊ ಅಲ್ಟಿಮೇಟಾಗಿ ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ದಿನದ ತುದಿಯಲ್ಲಿ ಒಬ್ಬರು ಫೋನ್ ಮಾಡಿ ಇಲ್ಲ ಡಾಕ್ಟ್ರೆ ನೀವು ಹೇಳಿದಂತಹ ಒಂದು ಮನೆ ಮದ್ದನ್ನು ಸರಳವಾದಂಥ ಉಪಾಯವನ್ನು ಪಾಲಿಸಿ ನನ್ನ ಈ ತೊಂದರೆ ನಿವಾರಣೆ ಆಗಿದೆ ಅಂತ ಹೇಳಿದಾಗ ಸಿಗುವಂಥ ಸಂತೋಷ ಬೇರೆ ಯಾವುದರಿಂದನೂ ಸಿಗೋದಿಲ್ಲ ಸೊ ಹಾಗಾಗಿ ಈ ಒಂದು ಚಾನೆಲ್ನ ಮುಖ್ಯವಾದಂಥ ಉದ್ದೇಶ ಅತಿ ಹೆಚ್ಚು ಜನರನ್ನು ತಲುಪಿ ಈ ಒಂದು ಭಾರತೀಯ ವೈದ್ಯಶಾಸ್ತ್ರವನ್ನು ಜಾಸ್ತಿ ಜನರಿಗೆ ತಿಳಿಸುವುದೇ ಆಗಿದೆ ಹಾಗಾಗಿ ನೀವೆಲ್ಲರೂ ಈ ಒಂದು ಕಾಯಕದಲ್ಲಿ ಕೈ ಜೋಡಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು